बीकॉम सेकंड सेम विद्यार्थिगळिगे ईगागले नानु 10 अंकगळ ओंदु वीडियोन नानु तयार माडि अदक्के संक्षिप्त उत्तरवन्न कळिसिदिनि। ईग ई एरडनेय ओंदु रीतियल्लि परिहार एनंद्रे टिप्पणी रूपदल्लि 5 अंकगळ एनंद्रे प्रश्नेगळु याव रीति बर्तव अदु टिप्पणी रूपदल्लि उत्तरिसुवंतह प्रश्नेगळु ನಿಮ್ಮ ಪಠ್ಯಕ್ಕೆ ಇರುವಂತಾ ಎಲ್ಲಾ ಪಾಠಗಳನ್ನು ಇಟ್ಕೊಂಡು ನಾನು ಇಲ್ಲಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ। ಮೊದಲನೇ ಪ್ರಶ್ನೆ ಇದು 6 ಪ್ರಶ್ನೆಗಳನ್ನು ಕೊಟ್ಟು ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿದಾಗ 5 ಅಂಕಗಳು 4 5 20 ಇಲ್ಲಿ 20 ಅಂಕಗಳಿಗೆ ನೀವು ಏನಂದ್ರೆ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು। ಪ್ರತಿ ಪ್ರಶ್ನೆಯು ಟಿಪ್ಪಣಿ ರೂಪದಲ್ಲಿ ಶಾರ್ಟ್ ನೋಟ್ಸ್ ಟೈಪ್ ಆ ರೀತಿ ಉತ್ತರಿಸಬೇಕು। ಪ್ರಶ್ನೆ ಎಷ್ಟೇ ಉದ್ದ ಕೇಳಿರಲಿ ಅಥವಾ ಸಂಕ್ಷಿಪ್ತ ಕೇಳಿರಲಿ ಅದಕ್ಕೆ ಉತ್ತರ ನೀವು ಸರಿಯಾದಂತ 1-1.5 ಪುಟದಷ್ಟು ನೀವು ಉತ್ತರವನ್ನ ಬರಿಬೇಕು ಮತ್ತು ಅರ್ಥ ಕರೆಕ್ಟ್ ಆಗಿರಬೇಕು। ಮೊದಲನೇ ಪ್ರಶ್ನೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಎಂದು ಶರಣರು ಹೇಳಿರುವಂತೆ ಸೌಂದರ್ಯಕ್ಕೂ ಮೈಬಣ್ಣ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಲೇಖಕರ ನುಡಿಯಲ್ಲಿ ಪ್ರಸ್ತುತಪಡಿಸಿರಿ। ಇಷ್ಟು ಲಾಂಗ್ ಆಗಿನೂ ನಿಮಗೆ ಕೇಳಕ್ಕಿಲ್ಲ, ಒಂದೇ ಒಂದು ನುಡಿಯಲ್ಲೂ ಕೇಳಬಹುದು। ಏನಂದ್ರೆ ಸೌಂದರ್ಯಕ್ಕೂ ಮೈ ಬಣ್ಣಕ್ಕೂ ಯಾವುದೇ ಸಂಬಂಧವಿಲ್ಲ, ಇದನ್ನು ವಿವರಿಸಿರಿ ಅಂತಲೂ ಕೇಳಬಹುದು। ನಿಮಗೆ ಈಗಾಗಲೇ ಪ್ರತಿಯೊಂದರ ಉತ್ತರವನ್ನ ನಿಮಗೆ ಮೊದಲಿನ ವಿಡಿಯೋದಲ್ಲಿ ಕಳಿಸಿದಿನಿ। ಉತ್ತಮ ಸರಕಿನದು ಅತಿಲಾಭ ತರುವಂತದ್ದು ಜಾಗತೀಕರಣ ಸಂದರ್ಭದಲ್ಲಿ ಮಹಿಳೆಯ ಆತಂಕ ದೂರ ಆಗಬೇಕೆಂಬುದು ಲೇಖಕಿಯ ನಿಲುವನ್ನು ಪ್ರಸ್ತಾಪಿಸಿರಿ। ಇದು ಶಾರ್ಟ್ ಕ್ವೆಶ್ಚನ್ ಏನಂತಂದ್ರೆ ಲೇಖಕಿ ಆಶಾದೇವಿ ಈ ಒಂದು ಆತಂಕ ಅನ್ನೋದು ಮಹಿಳೆಗೆ ಆತಂಕ ಅನ್ನೋದು ಯಾವ ರೀತಿ ದೂರೀಕರಿಸಬೇಕು ಅನ್ನೋದಕ್ಕೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ। ಇದನ್ನ ಇಷ್ಟು ಲಾಂಗ್ ಆಗಿದ್ರೂ ಕೇಳಬಹುದು ಅಥವಾ ಮಹಿಳೆಯ ಆತಂಕ ದೂರ ಆಗಬೇಕು ಅಂತ ಒಂದು ಶಾರ್ಟ್ ಆಗಿ ಪ್ರಶ್ನೆ ಕೇಳಬಹುದು ನೀವು। ಅದನ್ನ ಈ ಉತ್ತರವನ್ನ ನಾನು ಈಗಾಗಲೇ ಮೊದಲು ಹೇಳಿದಿನಿ। ಹೆಣ್ಣು ತಾರೆಯಾಗಿ ಬೆಳಗಬೇಕೆಂಬುದೇ ಕವಿಯ ಆಶಯ, ಇದನ್ನು ವಿವರಿಸಿರಿ। ಹೂ ಹೆಣ್ಣು ತಾರೆ ಅಂತ ಹೇಳಿ ಇದನ್ನ ಅದರಲ್ಲಿ ಬರುವಂತದ್ದು। ಯುದ್ಧ ಬೀಜಗಳು ಇದರಲ್ಲಿ ಬುದ್ಧನ ಆದರ್ಶ ಮೌಲ್ಯಗಳು ಅವುಗಳನ್ನು ಹೇಗೆ ಪಾಲಿಸಬೇಕು ಲೇಖಕರ ಲೇಖಕಿಯನ್ನು ಕವಿತೆಯ ಮುಖಾಂತರ ಇದನ್ನ ವಿವರಿಸಿರಿ ಅಂತ ಹೇಳಬಹುದು ಅಥವಾ ಲೇಖಕಿಯ ಒಂದೆರಡು ನುಡಿಗ ಒಂದು ನುಡಿಯನ್ನ ಕೊಟ್ಟು ಇದು ಯಾರ ಪದ್ಯ ಅನ್ನೋದನ್ನ ನೀವು ಅವರು ಕೇಳಬಹುದು ಕೇಳಕ್ಕಿಲ್ಲ ಆ ನುಡಿಯ ಅರ್ಥವನ್ನು ಸಹ ನೀವು ಬರಿಬಹುದು। ಯಾಕಂದ್ರೆ ಶಾರ್ಟ್ ನೋಟ್ಸ್ ನಿಮಗೆ 5 ಅಂಕಗಳದ್ದು। ಶಿವನ ಸಾಕ್ಷಾತ್ಕಾರಕ್ಕೆ ಜಾತಿ ಮತ ಪಂಥ ಮುಖ್ಯವಲ್ಲ, ಇದು ಯಾರ ನುಡಿಯಲ್ಲಿದೆ? ಇದು ಮಾದರ ಚನ್ನಯ್ಯನ ನುಡಿಯಲ್ಲಿದೆ, ಒಂದು ನುಡಿ ನೀವು ಹೇಳಬೇಕಾಗ್ತದೆ। ಪರ್ಷಿಯಾದ ಪ್ರಖ್ಯಾತ ಕವಿ ರೂಮಿಯ ಕೃತಿಗಳನ್ನು ವಿಶ್ಲೇಷಿಸಿರಿ, ರೂಮಿ ಯಾವ ರೀತಿ ಕೃತಿ ಬರೆದಿದ್ದಾನೆ ಆಧ್ಯಾತ್ಮಿಕ ಕುರಿತು ಅನ್ನೋದನ್ನ ಇಲ್ಲಿ ಡಿ ಎಲ್ ನಾಗರಾಜ್ ಅವರು ಬಹಳ ಸೊಗಸಾಗಿ ಹೇಳ್ತಾರೆ, ಅದನ್ನ ಈಗಾಗಲೇ ನಾನು ಹೇಳಿದ್ದೀನಿ। ಅದನ್ನ ಇಲ್ಲಿ ಹೇಳಿರುವಂತಹ ಮೊದಲನೇ ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ಕೆಲವು ಪ್ರಶ್ನೆಗಳು ನಿಮಗ ಶಾರ್ಟ್ ನೋಟ್ ಆಗಿ ಈಗ ನಾನು ಹೇಳ್ತಿರುವಂತಹ ಪ್ರಶ್ನೆಗಳಿಗೂ ಸಂಬಂಧಪಟ್ಟಿರ್ತಾವ, ಅದನ್ನ ನೀವು ಲಕ್ಷ್ಯದಾಗಿಟ್ಕೊಂಡಾಗ ಸರಿಯಾಗಿ ನಿಮ್ಗೆ ಗೊತ್ತಾಗ್ತದ। ಸಂಶ ಯಾರು, ಇವನ ಸ್ನೇಹದಿಂದ ರೂಮಿ ಯಾವ ಕೃತಿಗಳನ್ನು ರಚಿಸಿದನು ಬರೀರಿ, ಅಥವಾ ಮಾರ್ಗ ಪರಂಪರೆಯಲ್ಲಿ ಹೊಂದಿಕೊಂಡ ಎ ಕೆ ರಾಮನುಜನ್ ಅವರ ಜಾನಪದ ಭಕ್ತಿ ತಂತ್ರ ಈ ಮೂರನ್ನು ವಿಶ್ಲೇಷಿಸಿರಿ। ನಿಮ್ಗ ಇಷ್ಟಾದ್ರೂ ಕೇಳ್ಬೋದು ಅಥವಾ ಜಾನಪದ ಭಕ್ತಿ ತಂತ್ರ ಅಂತ ಶಾರ್ಟ್ ಆಗಿ ಒಂದು ಶೀರ್ಷಿಕೆನೂ ಇಡಬಹುದು, ಅದಕ್ಕೆ ನೀವು ಇಷ್ಟೆಲ್ಲ ಉತ್ತರ ಬರಿಬೇಕಾಗ್ತದ। ದೇಶೀಯತೆ ರಾಷ್ಟ್ರೀಯತೆ ಕುರಿತು ರವೀಂದ್ರನಾಥ್ ಟಾಗೋರ್ ಅವರು ಪಾಶ್ಚಾತ್ಯರ ಸ್ವೀಕಾರ ಗುಣಗಳನ್ನು ಯಾವುವು ಎಂದಿದ್ದಾರೆ, ಅಥವಾ ರಾಮನುಜನ್ ಅವರು ಪಾಶ್ಚಾತ್ಯರ ಗುಣಗಳನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು, ಎಂಥ ಗುಣಗಳನ್ನು ಸ್ವೀಕಾರ ಮಾಡಬೇಕು, ನಮ್ಮ ಭಾರತೀಯರ ಮನಸ್ಸು ಹೇಗೆ, ಈ ರೀತಿಯೆಲ್ಲ ನಿಮ್ಗೆ ಪ್ರಶ್ನೆಗಳು ಕೇಳಿದಾಗ ನೀವು ಉತ್ತರವನ್ನ ಬರಿಬೇಕಾಗ್ತದ। ದೇವನೂರು ಮಹಾದೇವರ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಎಂಬ ವೈಚಾರಿಕ ಲೇಖನವನ್ನು ವಿವರಿಸಿರಿ, ಅಥವಾ ಒಂದು ಶಾರ್ಟ್ ಆಗಿ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಅಂತ ನಿಮ್ಗೆ ಒಂದು ಟೈಟಲ್ ಅಷ್ಟೇ ಕೊಟ್ರೆ ಟಿಪ್ಪಣಿ ಒಳಗ
ಅದನ್ನ ನೀವು ಅದನ್ನ ವಿವರಿಸ್ತಾ ಹೋಗಬೇಕಾಗ್ತದೆ. ಯಾಕೆ ಹೇಳ್ತಾರೆ ಈ ಮಾತನ್ನ ದೇವನೂರ್ ಮಾದೇವ್ ಅವರು, ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಅಂತ, ಇದು ಇನ್ನೂ ಯಾಕೆ ಎಲ್ಲನೂ ಬದಲಾಗಿದೆ, ಇದು ಯಾಕೆ ಬದಲಾಗ್ತಾ ಇಲ್ಲ. ಹಳ್ಳಿ ರಂಗಕರ್ಮಿ ಪ್ರಸನ್ನ ಅವರು ಗ್ರಾಹಕರು ವಸ್ತುವಿನ ಗುಲಾಮನರು ಎಂಬುದನ್ನು ಅವರ ಲೇಖನದ ಮೂಲಕ ವಿವರಿಸಿರಿ ಅಂತ ಕೇಳಬಹುದು. ಮತ್ತೊಂದು ಪ್ರಶ್ನೆ, ಹಳ್ಳಿಯ ಜೀವನ ಅಲ್ಲಿಯ ಪ್ರಕೃತಿ ಸೌಂದರ್ಯದ ವರ್ಣನೆಯನ್ನು ಕಂಬಾರರು ತಮ್ಮ ಕವಿತೆಯಲ್ಲಿ ಹೇಗೆ ವಿವರಿಸಿದ್ದಾರೆ ಬರೆಯಿರಿ. ಅವರೇನಂದ್ರೆ ತಮ್ಮ ಶಿವಪುರ ಅನ್ನುವಂತಹ ಒಂದು ಊರನ್ನು ಬಿಟ್ಟುಕೊಂಡು ಅಲ್ಲಿಯ ಹಳ್ಳಿಯ ಒಂದು ಸುಂದರವಾದ ಹಸಿರಿನ ತವರು ಅಂತ ಹೇಳ್ತಾ ಆ ತಮ್ಮ ಒಂದು ಕವಿತೆಯಲ್ಲಿ ನುಡಿಗಳ ಮುಂದಿಗೆ ವಿವರಿಸ್ತಾ ಹೋಗ್ತಾರೆ. ಅದರ ವರ್ಣನೆಯನ್ನ ನೀವು ಬರೀಬೇಕಾಗ್ತದ. ಇಷ್ಟೆಲ್ಲ ನಾನು 5 ಅಂಕಗಳ 4 ಪ್ರಶ್ನೆ ಟಿಪ್ಪಣಿ ರೂಪದ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂತದ್ದು ನಾನು 13 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಇಡೀ ಪುಸ್ತಕವನ್ನು ಇಟ್ಟುಕೊಂಡು. ಇನ್ನು 2 ಅಂಕಗಳ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅದನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಲೋಹಿಯಾ ಅವರ ಜನ್ಮಸ್ಥಳ ಯಾವುದು ಮತ್ತು ಅವರ ತಂದೆ ತಾಯಿಯ ಹೆಸರೇನು ಮತ್ತು ಇವರು ಯಾವ ವಿಷಯದಲ್ಲಿ PhD ಪದವಿಯನ್ನ ಪಡೆದರು. ಇಲ್ಲಿ 2 ಪ್ರಶ್ನೆ ಮಾಡುವ ಬದಲು ನಾನು ಒಂದೇ ಪ್ರಶ್ನೆಯನ್ನು ಇಟ್ಟಿದ್ದೇನೆ. ಒಂದು ಪ್ರಶ್ನೆಯಲ್ಲಿ ಈ ಎಲ್ಲ ವಿಷಯಗಳನ್ನ ನಾನು ಕೇಳಿದ್ದೀನಿ. ಇಷ್ಟು ನೀವು ಓದ್ಕೊಂಡ್ರೆ ಇದ್ರಾಗ ಶಾರ್ಟ್ ಆಗಿ ಒಂದಾ ಟೈಪ್ನು ಕೇಳ್ಬೋದು. ಶ್ರೀಮತಿ MS ಆಶಾದೇವಿಯವರ ಹುಟ್ಟೂರು ಮತ್ತು ಅವರ ತಂದೆ ತಾಯಿಯ ಹೆಸರೇನು. ಮೂರನೇ ಪ್ರಶ್ನೆ, ಇವೆಲ್ಲ 2 ಅಂಕಗಳ ಪ್ರಶ್ನೆ, ಒಂದೆರಡು ವಾಕ್ಯದಲ್ಲಿ ನೀವು ಬರೀಬೇಕಾಗ್ತದ. MS ಆಶಾದೇವಿಯವರು ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿದರು, ಇವರ PhDಯ ವಿಷಯವೇನು ಮತ್ತು ಯಾರ ಮಾರ್ಗದರ್ಶನದಲ್ಲಿ ಇವರು PhD ಪಡೆದರು. ಇಷ್ಟು 2 ಪ್ರಶ್ನೆಗಳು, ಆದರೆ ಒಂದೇ ಪ್ರಶ್ನೆಯಲ್ಲಿ ನಾನು ಇಷ್ಟೆಲ್ಲ ಕೇಳಿದ್ದೀನಿ. ಮತ್ತೊಂದು ಪ್ರಶ್ನೆ, ಡಾಕ್ಟರ್ DL ನಾಗರಾಜ್ ಯಾವ ಸಾಹಿತ್ಯದ ಆಸಕ್ತರು, ಅವರ PhD ಪ್ರಬಂಧದ ಹೆಸರೇನು, ಯಾವ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು ಮತ್ತು ನಿಮ್ಮ ಪಠ್ಯಕ್ಕಿರುವ ಶೀರ್ಷಿಕೆಯ ಅವರು ಬರೆದಂತಹ ನಿಮ್ಮ ಪಠ್ಯಕ್ಕಿರುವ ಶೀರ್ಷಿಕೆಯ ಹೆಸರೇನು. 4 ರೀತಿಯ ಪ್ರಶ್ನೆಗಳು, ಅದರಲ್ಲಿ ಒಂದೇ ಮಾಡಿ ನಾನು ಪ್ರಶ್ನೆಯನ್ನ ಕೇಳಿದ್ದೀನಿ. ಚಂಪಾ ಅವರ ಪೂರ್ಣ ಹೆಸರೇನು, ಅವರ ಜನ್ಮಸ್ಥಳ ಹಾಗೂ ಜನ್ಮ ದಿನಾಂಕವನ್ನು ಬರೆಯಿರಿ. ಸುಕನ್ಯಾ ಮಾರುತಿಯವರು ಹುಟ್ಟಿರುವುದು ಯಾವ ಇಸ್ವಿಯಲ್ಲಿ ಹುಟ್ಟಿದ್ದು ಅಥವಾ ಯಾವ ಇಸ್ವಿಯಲ್ಲಿ ಹುಟ್ಟಿದರು ಮತ್ತು ಏನಂತಂದ್ರೆ ಅವರ ತಂದೆ ತಾಯಿಯ ಹೆಸರೇನು. ಯುದ್ಧ ಬೀಜಗಳು ಎಲ್ಲಿ ಹುಟ್ಟುತ್ತವೆ ಮತ್ತು ಯಾರ ಮಾರ್ಗದಲ್ಲಿ ನಡೆಯಬೇಕೆಂದು ಕವಿತ್ರಿ ಹೇಳುತ್ತಾರೆ. ಇನ್ನೊಂದು ಪ್ರಶ್ನೆ, ಬಸವಣ್ಣನವರ ಜನ್ಮಸ್ಥಳ ಮತ್ತು ಅವರ ತಂದೆ ತಾಯಿಯ ಹೆಸರೇನು. ಮತ್ತೊಂದು ಪ್ರಶ್ನೆ, ಮಾದರ ಚನ್ನಯ್ಯನ ಕಾಯಕವೇನು. ಮತ್ತೊಂದು ಪ್ರಶ್ನೆ, ರವೀಂದ್ರನಾಥ ಟಾಗೋರರ ಜನ್ಮಸ್ಥಳ ಯಾವುದು, ಅವರ ತಂದೆ ತಾಯಿಯ ಹೆಸರೇನು ಮತ್ತು ಅವರ ಯಾವ ಕೃತಿಗೆ ನೋಬೆಲ್ ಪ್ರಶಸ್ತಿ ದೊರಕಿತು ಮತ್ತು ಯಾವ ದೇಶದಿಂದ ಈ ಪ್ರಶಸ್ತಿ ದೊರಕಿತು. ಇಷ್ಟೆಲ್ಲ ಒಂದೊಂದು 4 ಪ್ರಶ್ನೆಗಳು, ನಾನು ಒಂದೇ ಪ್ರಶ್ನೆಯಲ್ಲಿ ಅದನ್ನ ಕೇಳಿದ್ದೀನಿ. ಯಾಕಂದ್ರೆ ಈ 4 ಪ್ರಶ್ನೆಗಳನ್ನು ಓದಿದ್ರೆ ಇದರಲ್ಲಿ ಯಾವ್ದಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ನೀವು ಥಟ್ಟನೆ ಉತ್ತರ ಬರೀಬಹುದು. ದೇವನೂರು ಮಹಾದೇವರ ಜನ್ಮಸ್ಥಳ, ಜನ್ಮ ದಿನಾಂಕ ಮತ್ತು ಅವರ ತಂದೆ ತಾಯಿಯ ಹೆಸರೇನು ಬರೆಯಿರಿ. ದೇವನೂರು ಮಹಾದೇವ್ ಅವರು ಯಾವ ವಿಷಯದಲ್ಲಿ MA ಪದವಿಯನ್ನು ಪಡೆದರು, ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಇನ್ನೊಂದು ಪ್ರಶ್ನೆ, AK ರಾಮಾನುಜನ್ ಇವರ ಪೂರ್ಣ ಹೆಸರೇನು, ಇವರ ಜನ್ಮಸ್ಥಳ ಮತ್ತು ಜನ್ಮ ದಿನಾಂಕವನ್ನು ಬರೆಯಿರಿ. ಮತ್ತೊಂದು ಪ್ರಶ್ನೆ, ಭಕ್ತಿ ಪರಂಪರೆ ಎಂದರೇನು, ಈ ಪರಂಪರೆ ಏನನ್ನು ವಿವರಿಸುತ್ತದೆ ತಿಳಿಸಿರಿ. ಮತ್ತೊಂದು ಪ್ರಶ್ನೆ, ಪ್ರಸನ್ನ ಅವರು ಹುಟ್ಟಿದ ಸ್ಥಳ ದಿನಾಂಕ ಮತ್ತು ಅವರ ತಂದೆ ತಾಯಿಯ ಹೆಸರೇನು. ಇನ್ನೊಂದು ಪ್ರಶ್ನೆ, ಗ್ರಾಹಕ ವಸ್ತುವಿನ ಗುಲಾಮ ಇದು ಅವರ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ, ಪ್ರಸನ್ನ ಅವರ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮತ್ತೊಂದು ಪ್ರಶ್ನೆ, ಚಂದ್ರಶೇಖರ್ ಕಂಬಾರರ ಹುಟ್ಟೂರು ಮತ್ತು ಜನ್ಮ ದಿನಾಂಕವನ್ನು ಹೆಸರಿಸಿರಿ ಹಾಗೂ ಅವರ ತಂದೆ ತಾಯಿಯ ಹೆಸರೇನು ಮತ್ತು ಯಾವ ವಿಶ್ವವಿದ್ಯಾಲಯದಲ್ಲಿ PhD ಪದವಿ ಪಡೆದರು. ಇಷ್ಟೆಲ್ಲ ಕೂಡಿ ಒಂದು ಪ್ರಶ್ನೆ, ಹಂಪಿಯ ಪ್ರಥಮ ಕುಲಪತಿ ಯಾರು. ಇನ್ನೊಂದು ಪ್ರಶ್ನೆ, ಚಂದ್ರಶೇಖರ್ ಕಂಬಾರರ ಯಾವ ಕೃತಿಗೆ ಜ್ಞಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ
ಸಿಕ್ಕಿತು, ಪ್ರಶಸ್ತಿ ಸಿಕ್ಕಿತು ಮತ್ತು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ಸಾಹಿತ್ಯಕ್ಕೆ ಸಿಕ್ಕಿತು? ಮತ್ತೊಂದು ಪ್ರಶ್ನೆ, ಸರಹಪಾದನ ದೋಹೆಗಳು ಇದರ ಕನ್ನಡ ಅನುವಾದಕರ ಹೆಸರು ಏನು? ಇವರ ಜನ್ಮಸ್ಥಳ, ಜನ್ಮದಿನಾಂಕ ಹಾಗೂ ವಿದ್ಯಾಭ್ಯಾಸವನ್ನು ಬರೆಯಿರಿ. ಲೇಖಕರ ಜನ್ಮಸ್ಥಳ, ಲೇಖಕರ ಜನ್ಮದಿನಾಂಕ ಮತ್ತು ಅವರು ಪಡೆದಂತಹ ವಿದ್ಯಾಭ್ಯಾಸ ಇದನ್ನು ಬರೆಯಿರಿ. ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕುರಿತು ಒಂದೊಂದು ಪ್ರಶ್ನೆಯನ್ನಾಗಿ ಮಾಡಿದ್ದೀನಿ. ಇಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ನೀವು ಉತ್ತರ ತಯಾರು ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಖಂಡಿತ ಉತ್ತರಿಸ್ತೀರಿ. ಇಷ್ಟು ಈ ಒಂದು 2 ಅಂಕಗಳ ಪ್ರಶ್ನೆ ಮತ್ತು 5 ಅಂಕಗಳ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನಿಲ್ಲಿ ಹೇಳಿದ್ದೀನಿ.